ಎಲ್ಲ ರೈತ ಬಾಂಧವರಲ್ಲಿ ನನ್ನ ನಮಸ್ಕಾರಗಳು. ನಾನು ಪ್ರಭು ಸ್ವದೇಶಿ. ಈ ವಿಡಿಯೋ ಮಾಡೋ ಉದ್ದೇಶವೇನೆಂದರೆ ಗೋಕೃಪಾಮೃತವನ್ನು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ತಾಲೂಕು ಗ್ರಾಮಕ್ಕೆ ಮುಟ್ಟಿಸುವಂಥ ಉದ್ದೇಶವನ್ನು ಹೊತ್ತು ನಾವು ಮೊನ್ನೆ ಧಾರವಾಡ ಕೃಷಿ ಮೇಳದಲ್ಲಿ ಗೋಕೃಪಾಮೃತವನ್ನು ವಿತರಣೆ ಮಾಡಿದ್ದೀವಿ. ಅಲ್ಲಿ 4,000 ಮಾಹಿತಿ ಪತ್ರಿಕೆಗಳನ್ನು ವಿತರಿಸಲಾಗಿತ್ತು. ಮತ್ತು ಅವರ ಪ್ರತಿಯೊಬ್ಬ ರೈತರು ಯಾರು ಕರಪತ್ರವಾಗಿದ್ದಾರೆ ಅವರ ಮಾಹಿತಿ ನಂಬರು ಮತ್ತು ಜಿಲ್ಲೆಯನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ. ಮತ್ತು 1,000 ರೈತರಿಗೆ ಗೋಕೃಪಾಮೃತವನ್ನು ಕೊಡಲಾಗಿದೆ. ನಮ್ಮ ಉದ್ದೇಶ ಈ ಸಂಖ್ಯೆಗಳನ್ನು ಕಲೆಕ್ಟ್ ಮಾಡೋದು, ಈ ರೈತರ ಸಂಪರ್ಕ ನಂಬರನ್ನು ಪಡೆದುಕೊಳ್ಳುವ ಮಹತ್ವದ ಉದ್ದೇಶ ಏನೆಂದರೆ, ನಾವು ಪ್ರತಿಯೊಂದು ಜಿಲ್ಲೆಗೆ ಒಂದು ತಾರೀಕನ್ನು ನಿಗದಿ ಮಾಡಿ ಆ ಜಿಲ್ಲೆಗೆ ಒಂದು ಕಾರ್ಯಕ್ರಮ ಮಾಡಿ ಗೋಕೃಪಾಮೃತವನ್ನು ಅಲ್ಲಿನ ಭಾಗದ ಅಲ್ಲಿನ ತಾಲೂಕಿನ ಅಲ್ಲಿನ ಗ್ರಾಮದ ರೈತರಿಗೆ ಉಚಿತವಾಗಿ ವಿತರಣೆ ಮಾಡುವಂಥ ಉದ್ದೇಶವನ್ನು ಹೊಂದಿದ್ದೇವೆ. ಬರೇ ಬರುವ ಜೂನ್ವರೆಗೆ ನಾವು ಕರ್ನಾಟಕದ ಪ್ರತಿಯೊಂದು ಗ್ರಾಮಕ್ಕೆ ಈ ಗೋಕೃಪಾಮೃತವನ್ನು ಮುಟ್ಟಿಸಬೇಕೆಂಬ ಮಹತ್ವ ಉದ್ದೇಶವನ್ನು ನಮ್ಮ ಹಿರಿಯರಾದ ರಾಜೇಶ್ವರ ರಾವ್ ಅವರು ಮತ್ತು ಸಾವಂತ್ ನಾಯಕ್ ಅವರು ಮತ್ತು ಅನೇಕ ನಮ್ಮ ಗೋಕೃಪಾಮೃತ ಸ್ವಯಂ ಸೇವಕರು ಈ ಉದ್ದೇಶವನ್ನು ಹೊಂದಿದ್ದಾರೆ. ಆಯಾ ಜಿಲ್ಲೆಯ ರೈತರಾಗಿರ್ಬೋದು, ರೈತ ಮುಖಂಡರಾಗಿರ್ಬೋದು, ಮಠ ಮಾನ್ಯಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ತಾವು ಈ ಕಾರ್ಯಕ್ರಮದ ಆಯೋಜನೆ ಮಾಡಿದರೆ ಮತ್ತು ಅಲ್ಲಿನ ಸಂಘ ಸಂಸ್ಥೆಗಳಾಗಿರ್ಬೋದು, ಎನ್ ಜಿ ಒಗಳಾಗಿರ್ಬೋದು, ತಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ನಾವು ಅಲ್ಲಿ ಗೋಕೃಪಾಮೃತವನ್ನು ಉಚಿತವಾಗಿ ಮತ್ತು ಮಾಹಿತಿ ಪತ್ರಿಕೆಯನ್ನು ಉಚಿತವಾಗಿ ವಿತರಣೆ ಮಾಡುವಂಥ ಉದ್ದೇಶವನ್ನು ಹೊಂದಿದ್ದೇವೆ. ಅದೇ ಉದ್ದೇಶವನ್ನು ಹೊತ್ತುಕೊಂಡು ನಮ್ಮ ಗೋಪಾಲ್ಬಾಯಿ ಸುತಾರಿಯವರು ಇದೇ ತಿಂಗಳು 28 ಮತ್ತು 29 ಮತ್ತೆ ಕರ್ನಾಟಕಕ್ಕೆ ಗೋಕೃಪಾಮೃತವನ್ನು ವಿತರಣೆ ಮಾಡಲು ಮತ್ತು ಅದರ ಸಂಪೂರ್ಣ ಮಾಹಿತಿಯನ್ನು ತರಬೇತಿಯನ್ನು ಕೊಡಲು ಇದೇ ತಿಂಗಳು 28 ಕಲಬುರಗಿ ನಗರಕ್ಕೆ ಬರಲಿದ್ದಾರೆ. ಕಲಬುರಗಿ ನಗರದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಸಂಸ್ಥೆಯ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದೆ. ಅರಿವಿನ ಮನೆ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ನಡೆಯಲಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನ ಗ್ರಾಮದ ರೈತರು ಈ ಗೋಕೃಪಾಮೃತವನ್ನು ತಾವು ಪಡೆದುಕೊಳ್ಳಲು ಈ ಕಾರ್ಯಕ್ರಮಕ್ಕೆ ತಾವು ಬರಬಹುದು. ಅದೇ ರೀತಿ ಬೀದರ್ ಜಿಲ್ಲೆಯಲ್ಲಿ 29 ಇದೇ ತಿಂಗಳಿನ 29 ತಾರೀಕಿಗೆ ಬೀದರ್ ಜಿಲ್ಲೆಯ ಚಟ್ನಾಡಿ ಗ್ರಾಮದ ಶ್ರೀ ಮಹಾದೇವಪ್ಪ ನಾಗೂರ್ಯವರ ತೋಟದಲ್ಲಿ ಇದೇ ತಿಂಗಳು 29 ಗೋಪಾಲ್ಬಾಯಿ ಸುತಾರಿಯವರು ಬೀದರ್ ಜಿಲ್ಲೆಯ ಚಟ್ನಾಳಿ ಗ್ರಾಮದಲ್ಲಿ ಗೋಕೃಪಾಮೃತದ ಬಗ್ಗೆ ತರಬೇತಿಯನ್ನು ಕೊಡಲು ಬರಲಿದ್ದಾರೆ. ಆ ಭಾಗದ ತಾಲೂಕು ಗ್ರಾಮದ ರೈತರು ಈ ಗೋಕೃಪಾಮೃತವನ್ನು ಉಚಿತವಾಗಿ ತಾವು ಪಡೆದುಕೊಂಡು ತಮ್ಮ ಭೂಮಿಯನ್ನು ರಾಸಾಯನಿಕ ಮುಕ್ತ ಮತ್ತು ರಾಸಾಯನಿಕದಿಂದ ತಾವು ಮುಕ್ತಿ ಹೊಂದಲು ಈ ಗೋಕೃಪಾಮೃತವನ್ನು ತಾವು ಪಡೆದುಕೊಳ್ಳಬಹುದು. ನಿಜವಾಗಿ ಹೇಳಬೇಕಾದರೆ ಈ ಗೋಕೃಪಾಮೃತವನ್ನು ರೈತರಿಗೆ ವರದಾನವಾಗಿ ಸಾಬೀತಾಗಿದೆ. ನಮ್ಮ ಜಿಲ್ಲೆಯ ಬೀದರ್ ಜಿಲ್ಲೆ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಅನೇಕ ಜಿಲ್ಲೆಯ ರೈತರು ಈ ಗೋಕೃಪಾಮೃತವನ್ನು ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಅದು ಪ್ರತಿಯೊಬ್ಬ ರೈತನು ಇದರ ಲಾಭವನ್ನು ಪಡೆದುಕೊಳ್ಳಬೇಕು. ನಮ್ಮ ದೇಶಕ್ಕೆ ಪ್ರತಿ ವರ್ಷ 17-15 ಲಕ್ಷ ಕೋಟಿ ರೂಪಾಯಿವರೆಗೂ ರಾಸಾಯನಿಕ ವೆಚ್ಚವಿದೆ. ಆ ರಾಸಾಯನಿಕ ವೆಚ್ಚವನ್ನು ಶೂನ್ಯ ಮಾಡುವಂಥ ಉದ್ದೇಶವನ್ನು ಹೊಂದಿರುವಂಥ ನಮ್ಮ ಗೋಪಾಲ್ಬಾಯಿ ಸುತಾರಿಯವರು ಈ ಗೋಕೃಪಾಮೃತವನ್ನು ಕಂಡಿಡಿದರು. ಗೋ ಉಳಿಬೇಕು, ಕೃಷಿಕ ಉಳಿಬೇಕು ಎಂಬ ಮುಖ್ಯ ಉದ್ದೇಶದಿಂದ ಈ ಗೋಕೃಪಾಮೃತವನ್ನು ತಾವು ಕಂಡಿಡಿದರು. ಆ ಗೋಕೃಪಾಮೃತವನ್ನು ಪ್ರತಿಯೊಬ್ಬ ರೈತನ ಹೊಲಕ್ಕೆ ಮುಟ್ಟಿಸುವಂಥ, ಪ್ರತಿಯೊಬ್ಬನ ರೈತನಿಗೆ ಮನೆಗೆ ಗೋವು ಮತ್ತೆ ಮರಳಿ ಬರಬೇಕೆಂಬ ಉದ್ದೇಶವನ್ನು ಹೊತ್ತುಕೊಂಡಿರುವಂಥ ನಮ್ಮ ಗೋಪಾಲ್ಬಾಯಿ ಸುತಾರಿ ಅವರು ಕರ್ನಾಟಕದಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದೇ ರೀತಿ ನಾವು ಪ್ರತಿಯೊಂದು ಜಿಲ್ಲೆಗೆ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಗೋಕೃಪಾಮೃತವನ್ನು ವಿತರಣೆ ಮಾಡುವಂಥ ಉದ್ದೇಶವನ್ನು ಹೊಂದಿದ್ದೀವಿ. ಅಲ್ಲಿನ ಪ್ರತಿಯೊಂದು ಜಿಲ್ಲೆಯ ರೈತರಾಗಿರ್ಬೋದು, ರೈತ ಮುಖಂಡರಾಗಿರ್ಬೋದು,
ಮಠಾಧೀಶರ ಆಗಿರ್ಬೋದು, ಮಠಮಾನ್ಯಗಳಾಗಿರ್ಬೋದು, ದೇವಸ್ಥಾನ ಟ್ರಸ್ಟ್ ಆಗಿರ್ಬೋದು, ಅಥವಾ ಸಂಘ ಸಂಸ್ಥೆಗಳಾಗಿರ್ಬೋದು, ಎನ್ ಜಿ ಒಗಳಾಗಿರ್ಬೋದು, ಅಥವಾ ಅಲ್ಲಿನ ಪ್ರಮುಖ ನಾಯಕರು ಮುಖಂಡರಾಗಿರ್ಬೋದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ನಾವು ಅಲ್ಲಿ ಬಂದು ಗೋಕೃಪಾಮೃತ ಮತ್ತು ಗೋಕೃಪಾಮೃತ ಮಾಹಿತಿ ಪತ್ರಿಕೆಯನ್ನು ಉಚಿತವಾಗಿ ವಿತರಣೆ ಮಾಡಿ ಮತ್ತು ಅಲ್ಲಿನ ರೈತರಿಗೆ ಈ ಗೋಕೃಪಾಮೃತದ ತರಬೇತಿಯನ್ನು ಕೊಡುವಂಥ ಉದ್ದೇಶವನ್ನು ಹೊಂದಿದ್ದೀವಿ. ಈ ಗೋಕೃಪಾಮೃತ ರೈತನ ಜೀವನದಲ್ಲಿ ಅಲ್ಲ, ಕರ್ನಾಟಕದ ಅಂದರೆ ಭಾರತದಾದ್ಯಂತ ಎಲ್ಲ ರೈತರಿಗೆ ವರದಾನವಾಗಿದೆ. ಅವರು ಈಗ ಊಟ ಮಾಡುತ್ತಿರುವಂಥ ವಿಷಭರಿತ ಆಹಾರವನ್ನು ನಾವು ಅವರ ತಟ್ಟೆಯಿಂದ ತೆಗೆದು ಸಾವಯವ ಅನ್ನವನ್ನು ಕೊಡುವಂಥ ಉದ್ದೇಶವನ್ನು ಹೊಂದಿರುವಂಥ ಗೋಪಾಲಬಾಯಿ ಸುತಾರಿ ಅವರು ಈ ಗೋಕೃಪಾಮೃತ ಸಹಾಯದಿಂದ ತಾವು ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡಬಹುದು, ಯಾವ ಥರ ಯೂರಿಯಾ ಡಿ ಎ ಪಿ ಹಾಕಿದರೆ ತಾವು ಪರಿಣಾಮ ಬೊಡಿತೀರ, ಅದೇ ರೀತಿ ಈ ಗೋಕೃಪಾಮೃತದಿಂದ 7 ದಿವಸದಲ್ಲಿ ತಾವು ಅದೇ ಪರಿಣಾಮವನ್ನು ಪಡೆಯಬಹುದು. ಇದು ಕೀಟನಾಶಕವಾಗಿ ಕೆಲಸ ಮಾಡುತ್ತದೆ, ಗ್ರೋತ್ ಪ್ರಮೋಟರಾಗಿ ಕೆಲಸ ಮಾಡುತ್ತದೆ, ನಿಮ್ಮ ಹೊಲದಲ್ಲಿರುವಂಥ ವಿಷಯಗಳನ್ನು ಡಿಟಾಕ್ಸಿನ್ ಮಾಡುವಂಥ ಕೆಲಸನೂ ಮಾಡುತ್ತದೆ. ಇಷ್ಟು ವರ್ಷ ಬಳಸಿರುವಂಥ ತಾವು ರಾಸಾಯನಿಕವನ್ನು ಸಂಪೂರ್ಣವಾಗಿ ಹಂತ ಹಂತವಾಗಿ ಡಿಟಾಕ್ಸಿನ್ ಮಾಡುವಂಥ ಕೆಲಸ ಮಾಡುತ್ತದೆ, ಅಂತರ್ಜಲವನ್ನು ಹೆಚ್ಚಿಸುವಂಥ ಕಾರ್ಯ ಮಾಡುತ್ತದೆ. ಅಂದರೆ ಈ ಗೋಕೃಪಾಮೃತವನ್ನು ತಮ್ಮ ಹೊಲದಲ್ಲಿ ಬಿಟ್ಟಿದ ನಂತರ 10-12 ದಿವಸದಲ್ಲಿ 15 ಪ್ರಕಾರದ ದೇಶಿ ಎರುಳುಗಳು ಆ ಹೊಲದಲ್ಲಿ ಉತ್ಪನ್ನ ಆಗುತ್ತವೆ. ಇವು ಮೇಲಿಂದ ತೆಳಗಡೆ ಹೋಗಿ ರಂಧ್ರವನ್ನು ಮಾಡಿ ನಿಮ್ಮ ಹೊಲವನ್ನು ಚೆಕ್ಡಾಮ್ ಥರ ಮಾಡಿ ಅಲ್ಲಿ ಮೃದು ಭೂಮಿಯನ್ನು ಮತ್ತು ಸಾವಯವ ಇಂಗಾಲವನ್ನು ಹೆಚ್ಚಿಸುವಂಥ ಕಾರ್ಬನನ್ನು ಹೆಚ್ಚಿಸುವಂಥ ಕಾರ್ಯವನ್ನು ಇದು ಗೋಕೃಪಾಮೃತ ಮಾಡುತ್ತದೆ. ಗೋವು ಮತ್ತು ಗೋಕೃಪಾಮೃತ ಮತ್ತು ನಮಗೆ ರಾಸಾಯನಿಕ ಮುಕ್ತ ಮಾಡಲು ಸಾಧ್ಯವಿದೆ. ನಮಗೆ ಆರೋಗ್ಯ ಬೇಕು, ಎಲ್ಲವೂ ಬೇಕು ಅಂತಂದರೆ ಗೋಕೃಪಾಮೃತವನ್ನು ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಮಾಡಬೇಕು. ನಮ್ಮ ಕೃಷಿಯಲ್ಲಿರುವಂಥ ರಾಸಾಯನಿಕ ವೆಚ್ಚವನ್ನು ನಾವು ಶೂನ್ಯ ಮಾಡಬಹುದು ಮಾತ್ರ 7 ದಿವಸದಲ್ಲಿ. ಇದನ್ನು ಕೀಟನಾಶಕವಾಗಿ ಬಳಸ್ಬೋದು, ರೋಗ ನಿಯಂತ್ರಣವಾಗಿ ಬಳಸ್ಬೋದು, ಗ್ರೋತ್ ಪ್ರಮೋಟರ್ ಆಗಿ ಬಳಸ್ಬೋದು, ಫಾಸ್ಫೋರಸ್, ಜಿಂಕ್, ಐರನ್, ಕೋ ಅನೇಕ ಥರದ ಏನು ನಮ್ಮ ಕೃಷಿಯಲ್ಲಿ ಬೇಕಾಗಿರುವಂಥ ಅನೇಕ ಪದಾರ್ಥಗಳನ್ನು ಈ ಸೂಕ್ಷ್ಮ ಜೀವಾಣುಗಳು ಕೊಡುತ್ತವೆ. ಅದು ಗೋವಿನ ಸಗಣಿಯಿಂದ ಮಾಡಿರೋಂಥ ಕಂಪೋಸ್ಟಿಂದ ತಗೊಂಡು ಬೆಳೆಗಳಿಗೆ ಮುಟ್ಟಿಸುತ್ತವೆ. ಗೋವಿನ ಸಗಣಿಯಲ್ಲಿ 1200 ಕಂಪೌಂಡ್ಸ್ಗಳಿವೆ ಮತ್ತು ಅದರ ಗೋಮೂತ್ರದಲ್ಲಿ 5000 ಕಂಪೌಂಡ್ಸ್ಗಳಿವೆ. ಇದನ್ನು ಕಂಪೋಸ್ಟ್ ಮಾಡಿ ಬೆಳೆಗೆ ನೇರವಾಗಿ ಸಹಜವಾಗಿ ಮುಟ್ಟಿಸುವಂಥ ಕಾರ್ಯ ಈ ಗೋಕೃಪಾಮೃತದ ಸೂಕ್ಷ್ಮ ಜೀವಾಣುಗಳು ಮಾಡಲಿವೆ. ಈ ಗೋಕೃಪಾಮೃತದಲ್ಲಿ 100ಕ್ಕಿಂತ ಜಾಸ್ತಿ ಸೂಕ್ಷ್ಮ ಜೀವಾಣುಗಳು, ಬ್ಯಾಕ್ಟೀರಿಯಾಗಳು ಕೃಷಿಕರಿಗೆ ಅತ್ಯಂತ ಉಪಯೋಗವಾಗಿರುವಂಥ ನೈಟ್ರೋಜನ್, ಗಾಳಿಯಲ್ಲಿರುವಂಥ ನೈಟ್ರೋಜನ್ಗಳನ್ನು ಹೇರುವಂಥ ಅನೇಕ ಬ್ಯಾಕ್ಟೀರಿಯಾಗಳು ಈ ಗೋಕೃಪಾಮೃತದಲ್ಲಿದೆ. ಡಿ ಎ ಪಿ ಕೊಡುವಂಥ ಬ್ಯಾಕ್ಟೀರಿಯಾಗಳಿವೆ, ಫಾಸ್ಫೋರಸ್ ಕೊಡುವಂಥ ಬ್ಯಾಕ್ಟೀರಿಯಾ ಇದೆ, ಸಲ್ಫರ್ ಕೊಡುವಂಥ ಬ್ಯಾಕ್ಟೀರಿಯಾ ಇದೆ, ಕೀಟ ನಿಯಂತ್ರಣ ಮಾಡುವಂಥ ಅನೇಕ ಬ್ಯಾಕ್ಟೀರಿಯಾಗಳಿದೆ. ಸಿಂಪಡಣೆ ಮಾತ್ರದಿಂದ ಅನೇಕ ರೋಗಗಳನ್ನು ತಡೆಗಟ್ಟುವಂಥ ಕೆಲಸ ಮಾಡಲಿದೆ. ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡಲಿದೆ. ನಮ್ಮ ಭೂಮಿಯಲ್ಲಿ 1 ವರ್ಷ ಹಾಕಿರುವಂಥ ರಾಸಾಯನಿಕವನ್ನು ಮುಕ್ತ ಮಾಡುವಂಥ, ಡಿಟಾಕ್ಸಿನ್ ಮಾಡುವಂಥ ಅನೇಕ ಬ್ಯಾಕ್ಟೀರಿಯಾಗಳು ಇದರಲ್ಲಿದೆ. ಅಂದರೆ ನಿಜವಾಗಿ ಹೇಳಬೇಕಾದರೆ ನಮ್ಮ ಭೂಮಿಯನ್ನು ಮತ್ತೆ ಪರಿವರ್ತನೆ ಸಾವಯವಕ್ಕೆ ಮರಳಿಸುವಂಥ ಶಕ್ತಿ ಹೊಂದಿರುವಂಥ ಈ ಗೋಕೃಪಾಮೃತವನ್ನು ರೈತರು ಪಡೆದುಕೊಂಡು ತಾವು ಅಭಿವೃದ್ಧಿ ಹೊಂದಿ ನಮ್ಮ ನಾಡಿನ ಎಲ್ಲ ಜನರಿಗೆ ವಿಷಮುಕ್ತ ಆಹಾರವನ್ನು ತಾವು ಒದಗಿಸಬೇಕು, ಅವರ ತಟ್ಟೆಗೆ ವಿಷಮುಕ್ತ ಆಹಾರವನ್ನು ಮುಟ್ಟಿಸಬೇಕು. ಅಂದರೆ ಇಷ್ಟು ವರ್ಷ ನಾವು ಎಲ್ಲ ಬಳಸಿರುವಂಥ ರಾಸಾಯನಿಕದ ನಾನಾ ರೋಗಗಳು ನಮಗೆ ಬರ್ತಾ ಇದೆ. ನಮ್ಮ ತಟ್ಟೆಯಲ್ಲಿರುವಂಥ ಆಹಾರವು ವಿಷಪೂರಿತವಾಗಿದೆ. ಅದರಿಂದ ನಾವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೇವೆ. TB, ಕ್ಯಾನ್ಸರ್, BP, ಥೈರಾಯ್ಡ್, ರಕ್ತಹೀನತೆ, ಅನೇಕ ನಾನಾ ರೋಗಗಳು ನಮಗೆ ಬರ್ತಾ ಇದೆ. ಈ ರೋಗಗಳನ್ನು ತಡೆಗಟ್ಟಬೇಕಾದರೆ ನಾವು ಮತ್ತೆ ಸಾವಯವಕ್ಕೆ ಮರಳಬೇಕು. ಆ ಮರಳಬೇಕು ಅಂದರೆ ನಾವು ಗೋಕೃಪಾಮೃತ ಸಹಾಯದಿಂದ ಸಾಧ್ಯವಿದೆ. ಈ ಗೋಕೃಪಾಮೃತ ಮತ್ತು ದೇಸಿ ಗೋವಂಶ ನಮ್ಮನ್ನು ಮತ್ತೆ
ನಿಜವಾಗಿ ಹೇಳಬೇಕಾದ್ರೆ ಈ ಗೋವು ಮತ್ತೆ ಗೋಕೃಪಾಮೃತ ನಮ್ಮ ನಮ್ಮ ಭಾರತವನ್ನು ಮತ್ತೆ ವಿಶ್ವಗುರು ಮಾಡಲು ಸಾಧ್ಯವಿದೆ ಅಂತ ಶಕ್ತಿಯನ್ನು ಹೊಂದಿರುವಂತ ಗೋವು ಮತ್ತೆ ಗೋಕೃಪಾಮೃತ ಪ್ರತಿ ಜಿಲ್ಲೆಗೆ ಮುಟ್ಟಿಸುವಂತ ಉದ್ದೇಶವನ್ನು ಹೊತ್ತಿರುವಂತ ನಾವು ತಾವು ಸಹಕಾರ ಮಾಡಿದರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಿ ಪ್ರತಿಯೊಂದು ಗ್ರಾಮದ ರೈತರಿಗೆ ಉಚಿತವಾಗಿ ವಿತರಣೆ ಮಾಡುವಂತ ಉದ್ದೇಶವನ್ನು ಹೊಂದಿದ್ದೇವೆ ನಾವು ಆ ಉದ್ದೇಶದಿಂದ ಇದೇ ತಿಂಗಳು 28 ಮತ್ತು 29 28 ತಾರೀಕಿಗೆ ಕಲಬುರಗಿ ಜಿಲ್ಲೆಗೆ ಗೋಪಾಲಬಾಯಿ ಸುತಾರಿ ಅವರು ಬರ್ತಾ ಇದ್ದಾರೆ ಮತ್ತೆ 29 ತಾರೀಕಿಗೆ ಗೋಪಾಲಬಾಯಿ ಸುತಾರಿ ಅವರು ಬೀದರ್ ಜಿಲ್ಲೆಗೆ ಬರ್ತಾ ಇದ್ದಾರೆ ಬೀದರ್ ಜಿಲ್ಲೆಯ ಚಟ್ನಳ್ಳಿ ಗ್ರಾಮದಲ್ಲಿ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ತಾವು ಸದುಪಯೋಗ ಪಡೆದುಕೊಂಡು ಗೋಕೃಪಾಮೃತವನ್ನು ಉಚಿತವಾಗಿ ತಾವು ಒಯ್ದು ತಮ್ಮ ಕೃಷಿ ಭೂಮಿಯಲ್ಲಿ ಇದನ್ನು ಬಳಸಿ ರಾಸಾಯನಿಕ ಮುಕ್ತ ಕೃಷಿ ಮಾಡಲು ತಮಗೆ ಸಹಾಯವಾಗುವಂಥ ಈ ಗೋಕೃಪಾಮೃತವನ್ನು ತಾವು ಪಡೆದುಕೊಳ್ಳಿ ಎಲ್ಲರಿಗೆ ಮತ್ತೊಮ್ಮೆ ಗೋಕೃಪಾಮೃತ ನಿಜವಾಗಿ ಹೇಳಬೇಕಾದರೆ ರೈತರಿಗೆ ವರದಾನವಾಗಿದೆ ಈ ಗೋಕೃಪಾಮೃತವನ್ನು ತಮಗೆ ರಾಸಾಯನಿಕ ಮುಕ್ತ ಕೃಷಿ ಮಾಡಲು ಸಾಧ್ಯ ಮತ್ತು ತಮ್ಮ ಕೃಷಿಯಲ್ಲಿರುವಂಥ ರಾಸಾಯನಿಕ ವೆಚ್ಚವನ್ನು ಶೂನ್ಯ ಮಾಡುವಂಥ ತಾಕತ್ತನ್ನು ಹೊಂದಿರುವಂಥ ಗೋಕೃಪಾಮೃತವನ್ನು ತಾವು ಒಯ್ದು ತಾವು ಅಭಿವೃದ್ಧಿ ಹೊಂದಿ ನಾಡ ಜನರಿಗೆ ಆರೋಗ್ಯವಂತವಾದ ಆಹಾರವನ್ನು ಕೊಡಿರಿ ಅಂತ ಹೇಳಿ ಮತ್ತೆ ಎಲ್ಲರಿಗೆ ನಮಸ್ಕಾರ ಜೈ ಗೋಮಾತಾ